ಬೈಲಹೊಂಗಲದಲ್ಲಿ ಜಗದೀಶ್ ಮೆಟಗುಡ್ ಅಭಿಮಾನಿ ಬಳಗದವರಿಂದ ಮಾಜಿ ಶಾಸಕರಾದ ಜಗದೀಶ್ ಮೆಟಗುಡ್ ಅವರ 59ನೆಯ ಹುಟ್ಟುಹಬ್ಬವನ್ನು ನಗರದ ಗಣಾಚಾರಿ ಕಲ್ಯಾಣ ಮಂಟಪದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರ ಆತ್ಮಾವಲೋಕನ ಸಭೆಯನ್ನು ಕೂಡ ಆಯೋಜಿಸಲಾಗಿತ್ತು. ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಮೆಟಗುಡ್ ಅವರು, ಅಧಿಕಾರದಲ್ಲಿದ್ದಾಗ ಹಲವಾರು ಯೋಜನೆಗಳನ್ನು ಬೈಲಹೊಂಗಲ ಮತಕ್ಷೇತ್ರಕ್ಕೆ ಜಾರಿಗೊಳಿಸಿದ್ದೇನೆ. ಈಗ ಅಧಿಕಾರವಿಲ್ಲದಿದ್ದರೂ ಕೂಡ ಹಲವಾರು ಕಾರ್ಯಗಳನ್ನು ಕೈಗೆತ್ತಿಕೊಂಡಿರುವುದಾಗಿ ತಿಳಿಸಿದರು. ಇನ್ನು ಹಿಂದುಳಿದ ವರ್ಗಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ, ಏಕೆಂದರೆ ತಮಗೆ ಬಂದಿರುವ ಮತಗಳಲ್ಲಿ ಹಿಂದುಳಿದ ವರ್ಗದ ಮತಗಳು ಕೂಡ ಗಣನೀಯ ಪ್ರಮಾಣದ್ದಾಗಿದೆ ಎಂದು ಕಾರ್ಯಕರ್ತರಿಗೆ ಸಂದೇಶವನ್ನು ರವಾನಿಸಿದರು. ಇನ್ನು ಹುಟ್ಟುಹಬ್ಬದ ಪ್ರಯುಕ್ತ ಯೋಗಾಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಯಿತು. ನಾವು ಬ್ಯಾರಿಕೇಡ್ ಮಾಡಿದ್ವಿ, ವಿರೋಧ ಸನ್ಮಾನ್ಯ ಶ್ರೀ ಜಗದೀಶ್ ಮೆಟಗುಡ್ ಅವರ 59ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ವರ್ಷ ಪದ್ಧತಿಯಂತೆ 7 ದಿನಗಳ ಕಾಲ ನಿರಂತರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಸಹಯೋಗದೊಂದಿಗೆ ಯೋಗ ಶಿಬಿರವನ್ನು ತುಂಬಿಕೊಳ್ತಾ ಬರ್ತಾ ಇದ್ದೇವೆ. ಈ ಬಾರಿಯೂ ಕೂಡ ನಾವು ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಸುಮಾರು 4 ವರ್ಷಗಳಿಂದ ರಕ್ತದಾನ ಶಿಬಿರವನ್ನು ಕೂಡ ಮಾಡ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ ಆ ಒಂದು ರಕ್ತದಾನ ಶಿಬಿರ ಅತಿ ಉತ್ತಮ ರೀತಿಯಾಗಿ ಸ್ಪಂದನೆಯನ್ನ ಆಗಿದೆ. ಸುಮಾರು 200 ಜನ ಈ ಬಾರಿ ರಕ್ತದಾನವನ್ನ ಮಾಡಿದ್ದಾರೆ. 4 ವರ್ಷದ ಇತಿಹಾಸದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಹೊಸ ಮೈಲಿಗಲ್ಲನ್ನ ಶ್ರೀಯುತರು ಸ್ಥಾಪನೆ ಮಾಡಿದಂತಾಗಿದೆ. 500ಕ್ಕೂ ಹೆಚ್ಚು ಜನ ರಕ್ತದಾನವನ್ನ ಮಾಡುವುದರ ಮೂಲಕ ಒಂದು ಅತ್ಯುತ್ತಮವಾಗಿರ್ತಕ್ಕಂತ ಸಮಾಜ ಪರ ಕೆಲಸವನ್ನ ಮಾಡಿದ್ದಾರೆ. ಚುನಾವಣೆಯಲ್ಲಿ ಸೋತಿರಬಹುದು, ಆದರೆ ಅಭಿಮಾನಿಗಳ ಹೃದಯದಲ್ಲಿ ಇವರು ಸದಾ ಕಾಲ ಜಯಶಾಲಿಯಾಗಿದ್ದಾರೆ. ಇವರ ಒಂದು ಪ್ರೀತಿ ಅಭಿಮಾನಕ್ಕೆ ಎಲ್ಲ ಕಾರ್ಯಕರ್ತರು ನಾವು ಚಿರಋಣಿಯಾಗಿದ್ದೇವೆ. ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಜ್ಜೆ ಇಟ್ಟರು ಅವರಿಗೆ ನಾವು ಎಲ್ಲ ಕಾರ್ಯಕರ್ತರು ಸಹಮತವನ್ನು ವ್ಯಕ್ತಪಡಿಸ್ತೀವಿ. ಈ ಒಂದು ಹುಟ್ಟುಹಬ್ಬದ ಶುಭಾಶಯದ ಮೂಲಕ ಅವರಿಗೆ ಈ ಸಂದೇಶವನ್ನು ನೀಡ್ತಾ ಇದ್ದೇವೆ.